ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಬೈತಾರೆ ಬೈಕಮ್ಮಲ್ಲ ಹೆಣ್ಣು ಮಕ್ಕಳು ಮೋಹನ್ ಕುಮಾರ್ ಹೋಗ್ತೀನಿ.
ಕ್ಯಾನ್ಸಲ್ ಆಗುತ್ತೆ ಸರ್, 20,000 ಸಬ್ಸಿಡಿ. ಈಗ ಮತ್ತೆ 1,30,000 ಕೊಡ್ಬೇಕು ಅಂತ ನಾನು ಹೋಗಿ ಹೇಳಿದ್ದೆ. 30,000 ಕೊಡ್ತೀನಿ ಚೇಂಜ್ ಇಲ್ಲ ಅಂತ. ಮೇಲ್ ಚೇಂಜ್ ಆಗಿದೆ ಸರ್. ಅವ್ರು ಏನಾದ್ರು ಏನಾದ್ರು 30,000 ಕೊಡ್ತೀನಿ ಓಕೆ ಮಾಡಿದ್ದೆ ಲಾಸ್ಟ್. ಟೋಟಲ್ ಟೌನ್ ಗೆ ಜಾಸ್ತಿ ಸಿಗ್ ಮಾತಾಡೋದ್ರಲ್ಲಿ ಎಷ್ಟು ಇದೆ ಟೋಟಲ್ ಅಂತ ಎಷ್ಟು ಗ್ರೇಡ್ ಇದೆ ಒನ್ ಟೈಮ್ ಸೆಟ್ಲ್ಮೆಂಟ್ ಗೆ ಎಷ್ಟು ಗ್ರೇಡ್ ಇದೆ ಅಲ್ಲ ಬ್ಯಾಂಕ್ ಅವರು ಎಷ್ಟು ಅಮೌಂಟ್ ಇರಲಿ ಇದೆ ಕ್ಲಿಯರ್ ಆಗಿದೆ ಆರು ಮೇಲೆ ಸಾಂಕ್ಷನ್ ಆಗಿರೋದಕ್ಕೆ ಯಾರಿಗೂ ಕ್ಲಿಯರ್ ಆಗಿಲ್ಲ ಹಾಂ टोटल कैंसल गवर्नमेंट लेवल टोटल सेटलमेंट टाइम सेटलमेंट गा मोन्े कड़ी कड़ी टोटल मन आगते सर ಸಹಾಯಧನ ನೀವು ರಿಕವರಿ ಕೇಳಲ್ಲ ಸರ್ 1 ಲಕ್ಷ ಕೊಟ್ಟಿರ್ತಾರಲ್ಲ ಅದಕ್ಕೆ ಬ್ಯಾಂಕ್ನವರು ಬರ್ತಾರೆ ಸಹಾಯಧನಕ್ಕೆ ನೀವು ನಗರಸಭೆಯಿಂದ ಕೊಟ್ಟರಂತಕ್ಕೆ ನೀವು ಕೇಳಲ್ಲ 1 ಲಕ್ಷಕ್ಕೆ ಇರುವಕ್ಕೆ 2 ಲಕ್ಷ ಬಡ್ಡಿ ಆಗಿದೆ ವಾಲೆ ಅದಕ್ಕೆ ಗೊತ್ತಾಯ್ತು ಅದು ಮನ್ನನೆ ಆಗುತ್ತೆ ಸರ್ ಮನ್ನನೆ ಆಗುತ್ತೆ ಅದು ಸರ್ಕಾರದ ಚಿಂತನೆಗಳು ಅದನ್ನೇ ಶಾಸಕರ ಗಮನಕ್ಕೆ ತಂದಿರೋದು ಸರ್ ಮಾಡಿ ರಾಜ್ಯ ಮಟ್ಟದ ಸ್ಟೇಟ್ ಇಂದ ಪ್ರಾಬ್ಲಮ್ ಇರುತ್ತೆ ಇದು ಜನ ಇದ್ದಾರೆ ಅಂತ ಸ್ವಲ್ಪ ಪಟ್ಟಿ ಮಾಡಕ್ಕೆ ಮೇಡಮ್ ಟೋಟಲ್ ಈಗ ಸರ್ ಈ ಬಂದಿದ್ದ ಸಮಸ್ಯೆ ವಿಚಾರ ಒಂಚೂರು ಹೇಳಬಿಡಿ ಸರ್ ಏನದು ಅದಕ್ಕೇನು ಪರಿಹಾರ ಮೈಕ್ ಕೊಡಿ ಈ ಬಂದಿದ್ದ ಸಮಸ್ಯೆ ವಿಚಾರ ಹೇಳಿ ಮತ್ತೆ ಬಂದ್ರು दयमी ना सार्वजनिक आह्वान स्वीकृत दयमी गुंप सेरबे।
ಈಗ ಇಲ್ಲೊಂದು ಸಮಸ್ಯೆ ಬಂದಿದೆ ಮನೆ ವಿಚಾರವಾಗಿ. ಈಗ ಹಿಂದೆ ನಮ್ಮ ಮನೆ ಸ್ಕೀಮ್ನಲ್ಲಿ ಸರ್ಕಾರ ಒಂದಷ್ಟು ಸಹಾಯ ಕೊಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಒಂದಷ್ಟು ಬ್ಯಾಂಕ್ ಸಾಲ ತಗೊಂಡು ಮನೆ ನಿರ್ಮಾಣ ಮಾಡಿದ ಫಲಾನುಭವಿಗಳು ಹೆಚ್ಚಿದ್ದಾರೆ. ಆ ಮನೆ ನಿರ್ಮಾಣಕ್ಕೋಸ್ಕರ ಸಾಲ ತಗೊಂಡಂತ ಫಲಾನುಭವಿಗಳು ಬ್ಯಾಂಕ್ ಇಂದ ನೋಟಿಸ್ ತಗೊಂಡು ಸಾಲ ಕೇಳಿದವರು ಬ್ಯಾಂಕ್ನವರು ಇದ್ರ ಬಗ್ಗೆ ಸಾಲ ಮನ್ನಾ ಮಾಡಕ್ಕೆ ಮನೆ ಶಾಸಕರು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡುತ್ತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಶಿರಾ ನಗರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಸಮಸ್ಯೆ ಅಲ್ಲ, ಇಡೀ ರಾಜ್ಯ ಸಮಸ್ಯೆ ಆಗಿರುವ ಇದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನವಾಗಿದ್ದ ಆ ವಿಚಾರವಾಗಿ ಶಾಸಕರು ತುಂಬಾ ದೃಢವಾಗಿ ನಿರ್ಧಾರ ತಗೊಂಡು ಸರ್ಕಾರ ಮಟ್ಟದಲ್ಲಿ ಚಿತ್ರಣೆ ಮಾಡುತ್ತಾ ಈ ಎಲ್ಲ ಇಡೀ ರಾಜ್ಯದಕ್ಕೆ ಸಂಬಂಧಪಟ್ಟಂತೆ ಕಾಯಕಲ್ಲಿ ಸಾಲ ಪಡೆದು ಬರ್ರಿ ಅಲ್ಲಿ ಶಾಸಕರು ಬೇರೆ ಕಾಣಲಿ ಅದರಿಂದ ಹೋರಾಡ ಸಚಿವರ ಗಮನ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ವಸತಿ ಸಚಿವ ಗಮನಕ್ಕೆ ತಂದೆ ಇದನ್ನ ಸಾಲ ಮನ್ನಾ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸರ್ ಅರ್ಜಿಗಳು ಅಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡು ಇಲ್ಲ ನೋಡಿ ತಿರ್ಗಿ ತಂಬಿ ಇಟ್ರೆ ಅವ್ರ ಅರ್ಜಿಗಳು ಒಂದೊಂದು ತಾಂಡು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.